ತುಳುನಾಡಿನ ಪ್ರದೇಶದವನು ನಾನು. ಬಹುಶಃ ತಾವು ಈಗಾಗಲೇ ಹೇಳಿದಾದೆ ನಮ್ಮ ಕನ್ನಡ ತುಳು ಬೇರೆ ಇದೆಲ್ಲ ಮಿಕ್ಸ್ ಆಗಿರೋದೊಂದು ಕನ್ನಡ ಭಾಷೆಯತ್ತು ಆಗಿದೆ. ಖಂಡಿತವಾಗಿ ನನಗೆ ವಿಶ್ವಾಸ ಇದೆ, ಇದನ್ನೆಲ್ಲ ನಮ್ಮ ಭಾಷೆ ಅಂತಾವೆಲ್ಲ ಇವತ್ತು ಅರ್ಥ ಖಂಡಿತ ಮಾಡಿಕೊಳ್ತೀರಂತ ಹೇಳಿ ಅರ್ಥ ಮಾಡಿಕೊಳ್ಳದವರು ಮುಂದಿನ ಕೆಲವು ದಿನಗಳಲ್ಲಿ ನಾನು ಮಾತಾಡುವಾಗ ನಿಮ್ಗೆ ಅರ್ಥ ಅದು ಅಭ್ಯಾಸ ಆಗಿ ತಾವೆಲ್ಲ ಅರ್ಥ ಮಾಡ್ತೀರಂತ ಹೇಳಿ ಬಹಳ ಸ್ಪಷ್ಟವಾಗಿ ನನಗೆ ಅರ್ಥ ಆಗ್ತದೆ. ಆದಾಗ ನಮ್ಮ ತುಳುನಾಡಿನಲ್ಲಿ ಬಹುಶಃ ಇವತ್ತು ಈಗಾಗಲೇ ಹೇಳಿದಾಗೆ ಈ ಒಂದು ಸಬ್ಬತ್ತಿಗೆ ಸ್ಥಾನದಲ್ಲಿ ನಮ್ಮ ಅತ್ಯಂತ ಗೌರವ ಆದಂಥ ಮತ್ತು ಹೆಸರು ಪಡೆದಂಥ ಮತ್ತು ಈ ಒಂದು ಸ್ಥಾನಕ್ಕೆ ಗೌರವ ಪಟ್ಟಂಥ ವೈಕುಂಠ ಬಾಲಿಗರವರಲ್ಲಿ, ಅದೇ ರೀತಿ ನಮ್ಮ ದೇಶದ ಆ ಒಂದು ಲೋಕಸಭೆಯಲ್ಲಿ ಆ ಸ್ಪೀಕರಾಗಿ ಅವತ್ತಿನ ಕಾಲದಲ್ಲಿ ಅತ್ಯಂತ ಗೌರವರು ದಿವಂಗತ ಹಿರಿಯಂಥ ಕೆ ಎಸ್ ಹೆಗ್ಡೆ ಅವರು, ಬಹುಶಃ ನಮ್ಮ ತುಳುನಾಡು ಜಿಲ್ಲೆಯಿಂದ ಪ್ರತಿನಿಧಿಸಿದ್ದವರು, ಅವರು ಇಟ್ಟಂಥ ಆ ಕೊಟ್ಟಂಥ ಏನು ಮಾರ್ಗದರ್ಶನ ಮತ್ತು ಗೌರವವನ್ನು ಕೊಟ್ಟಿದ ನಮ್ಮ ಜಿಲ್ಲೆಗೆ. ನಾನು ಕೂಡ ಒಬ್ಬ ಸೋದರನಾಗಿ ಬಹುಶಃ ಈ ಒಂದು ಬೇದಿ ಪೀಠದಲ್ಲಿ ಕೂತ್ಕೊಂಡು ಇದರ ಗೌರವವನ್ನು ಉಳಿಸಿಕೊಳ್ಳುವಂಥ ಕೆಲಸ ನಿಮ್ಮೆಲ್ಲ ಸಾಕ ಮುಖಾಂತರ ಮಾಡ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. 12ನೇ ಶತಮಾನದಲ್ಲಿ ಜಗತ್ತಿಗೆ ಮೊದಲ ಬಯಲು ಸಂಸತ್ತು ಅದರ್ಥ ಅನುಭವ ಮಂಟಪವನ್ನು ನೀಡಿದ ನಾಡು ನಮ್ಮದೆಂಬ ಹೆಮ್ಮೆ ನಮಗೆಲ್ಲದಾಗಿದೆ. ಸ್ಪೀಕರಾಗಿ ಅವಿರೋಧವಾಗಿ ಆಯ್ಕೆಯಾದ ನಾನೊಬ್ಬನೇ ಅಲ್ಲ, ಚುನಾಯಿತರಾಗಿ ಸದನಕ್ಕೆ ಬಂದಿರುವ ತಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಜನಪರ ಸೇವೆ, ಜನಹಿತ ಹಾಗೂ ನಾಡಿನ ಹಿತವೇ ನಮ್ಮೆಲ್ಲ ಆದ್ಯತೆ ಆಗಿರಬೇಕೆಂದು ನಾನು ತಿಳಿಸಿ ಬಯಸ್ತೇನೆ. ಭಾರತದ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವಲ್ಲಿ ಸಂವಿಧಾನ ಕೊಟ್ಟಿರುವ ಮೌಲ್ಯಗಳು ಮುಖ್ಯ ಎಂದು ನಾನು ಭಾವಿಸ್ತೇನೆ. ಎಲ್ಲ ಸಂವಿಧಾನಕ್ಕೆ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ದೃಷ್ಟಿಯಿಂದಲೇ ನಾನು ಈ ಸದನದ ಸ್ಪೀಕರ್ ಆಗುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೇನೆ ಎಂದು ನಿಮ್ಮೆಲ್ಲರ ಎದುರು ತುಂಬ ಪ್ರಾಮಾಣಿಕತೆಯಿಂದ ನಿವೇದಿಸಿಕೊಳ್ಳುತ್ತಿದ್ದೇನೆ. ನನಗೆ ಇಂಥ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಸದನದ ನಾಯಕರಿಗೆ, ಅದೇ ರೀತಿ ಉಪನಾಯಕರಿಗೆ, ಇಂಥೆಲ್ಲ ಮುಖಂಡರಿಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಲು ಬಯಸ್ತೇನೆ. ನಮಗೆಲ್ಲರಿಗೂ ತಾತ್ವಿಕ ಅಭಿಪ್ರಾಯ ಭೇದಗಳಿರ್ಬೋದು, ಆದರೆ ನಾವೆಲ್ಲರೂ ಸಹ ಪರಸ್ಪರ ಶತ್ರುಗಳಲ್ಲ. ನಾಡಿನ ಜನರ ಹಿತವೇ ನಮ್ಮೆಲ್ಲರ ಆಶಯ ಎಂಬುದನ್ನು ಮರೆಯದಿರೋಣ. ನಾವು ಮಂಡಿಸುವಂತಹ ಚರ್ಚಿಸುವಂತಹ ವಿಚಾರಗಳು ಈ ರಾಜ್ಯದ ಶ್ರೀ ಜನಸಾಮಾನ್ಯರ ವಿಚಾರವಾಗಿರಬೇಕು. ಈ ನಾಡಿನ ರೈತರ, ಶ್ರಮಿಕರ, ಬಡವರ, ಮಹಿಳೆಯರ, ಯುವಕರ, ವಿದ್ಯಾರ್ಥಿಗಳ ಒಳಗೊಂಡಂತೆ ರಾಜ್ಯದ ಸಮಸ್ತ ಜನರ ಸಮಸ್ಯೆಗಳ ಬಗ್ಗೆ ನಾವೆಲ್ಲ ಇಲ್ಲಿ ಪ್ರಸ್ತಾವ ಮಾಡಬೇಕೆಂದು ವಿನಂತಿಸ್ತೇನೆ. ಈ ರೀತಿಯಾಗಿ ಪ್ರಸ್ತಾವನೆಯನ್ನು ಆರೋಗ್ಯಕರವಾದ ಚರ್ಚೆಯನ್ನು ಮಾಡುವ ಮೂಲಕ ಇಡೀ ರಾಜ್ಯದ ಜನ ತಾವು ಆಯ್ಕೆ ಮಾಡಿ ಕಳಿಸಿರುವಂಥ ಪ್ರತಿನಿಧಿಗಳು ನಮ್ಮೆಲ್ಲರ ವಿಚಾರಗಳನ್ನು ಈ ಸದನದಲ್ಲಿ ಸಶಕ್ತವಾಗಿ ಮಂಡಿಸುತ್ತಾರೆ ಎಂದು ಹೆಮ್ಮೆ ಪಡುವಂತೆ ನಮ್ಮೆಲ್ಲರ ನಡೆ ಇರಲಿ ಎಂದು ನಾನು ಆಶಿಸ್ತೇನೆ.